नमस्कार विद्यार्थिगळे, वेलकम टू स्माइल टॉक पैरामेडिकल चैनल। इवत्तु बीपीटी विद्यार्थिगळिगे डॉक्यूमेंट वेरिफिकेशन नडीता इदे। सो 5 गंटे तनक डॉक्यूमेंट वेरिफिकेशन नडेयुत्ते। नम्म ओंदु किम्स कर्नाटक इल्लि मेडिकल कॉलेज हुबळियल्लि, किम्स हुबळियल्लि अल्लि कूड डॉक्यूमेंट वेरिफिकेशन नडीता इदे। बट बीपीटी विद्यार्थिगळु तुंबा कडिमे इरोदरिंद ननगे इन्नु कूड यावुदे तरहंत कामेंट्स गळु कूड बंदिल्ल। बट ನನ್ನ ಒಂದು ವಿದ್ಯಾರ್ಥಿ ಇಲ್ಲಿಂದ ಬಿ ಪಿ ಟಿಗೆ ವೆರಿಫಿಕೇಶನ್ ಹೋದಾಗ ಅವನದ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇದ್ದು, ಸೊ ಅವ್ನಿಗೆ ಯಾವುದೇ ಥರ ಅಂತ ಏನೂ ತೊಂದರೆ ಆಗಲಿಲ್ಲ, ನೀಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಅಲ್ಲಿ ಬಹಳಷ್ಟು ಒಂದಷ್ಟು ವಿದ್ಯಾರ್ಥಿಗಳು ಬಂದಿರಂತೆ, ನಮ್ಮಲ್ಲಿ ರವಾಸಿ ಪ್ರಮಾಣ ಪತ್ರ ಅಂದರೆ ಡೊಮೆನ್ಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದಾಗ ಅವರಿಗೆ ರವಾಸಿ ಪ್ರಮಾಣ ಪತ್ರ ಇದ್ದರೆ ನಾವು ವೆರಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿ ರಿಟರ್ನ್ ಕಳಿಸಿದ್ದಾರಂತೆ. ರವಾಸಿ ಪತ್ರ ತೊಂಬನ್ನಿ ಅಂತ ಅಥವಾ ವಾಸಸ್ಥಳ ಪತ್ರವನ್ನು ಕೂಡ ಕೇಳ್ತಾ ಇದ್ದಾರೆ. ಈ ವಾಸಸ್ಥಳ ಅಥವಾ ರವಾಸಿ ಪ್ರಮಾಣ ಪತ್ರವನ್ನು ನೀವು ನಿಮ್ಮ ಕಾರ್ಪೊರೇಟರ್ ಹತ್ರ ಇಸ್ಕೋಬೋದು, ಅಥವಾ ನೀವು ಇದ್ರ ಹತ್ರ ತಹಸೀಲ್ದಾರ್ ಆಫೀಸಲ್ಲಿ ಅಥವಾ ಜಿಲ್ಲಾ ಪಂಚಾಯತ್ ಒಳಗಡೆ ಹೋಗಿ ಬರೆಸ್ಕೊಳ್ಬೇಕಾಗುತ್ತೆ. ಅದೇನು ಆನ್ಲೈನ್ ಇರೋದಿಲ್ಲ, ಬರೆದು ಕೊಡ್ತಾರೆ, ಸೀಲ್ ಸೈನ್ ಮಾಡಿಕೊಡ್ತಾರೆ, ತೊಗೊಂಡು ಹೋಗ್ಬೋದು. ಬಟ್ ಇನ್ನು ಬೇರೆ ಸೆಂಟರ್ಗಳಲ್ಲಿ ಏನಾಗಿದೆ ಅಂತ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಅಟೆಸ್ಟೇಷನ್ ಕೂಡ ಕೇಳ್ತಾ ಇದ್ದಾರೆ. ಅಟೆಸ್ಟೇಷನ್ ಅಟೆಸ್ಟೆಡ್ ಅಂದ್ರೇನು, ಜೆರಾಕ್ಸ್ ಪ್ರತಿ ಮೇಲೆ ಸೀಲ್ ಸಿಗ್ನೇಚರ್ ಮಾಡಿಸೋದು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಬೇರೆ ಯಾರೋ ಗೆಜೆಟ್ ಆಫೀಸರ್ ಇರ್ತಾರಲ್ಲ, ಅವರ ಸೈನ್ ಸೀಲ್ ಹಾಕ್ಸ್ಕೊಂಡು ಬರಬೇಕಾಗತ್ತೆ. ಅಟೆಸ್ಟೆಡ್ ಅಂತ ಕರೀತಾರೆ, ಜೆರಾಕ್ಸ್ ಮೇಲೆ ಸೀಲ್ ಸೈನ್ ಮಾಡಿಸೋದಕ್ಕೆ ಅಟೆಸ್ಟೆಡ್ ಅಂತ ಕರೀತಾರೆ. ಅದನ್ನು ಕೂಡ ಬೆಂಗಳೂರು ಸೆಂಟ್ರದಲ್ಲಿ ಕೇಳ್ತಾ ಇದ್ದಾರಂತ ಒಂದು ಅಭ್ಯರ್ಥಿ ನಮಗೆ ಕಾಮೆಂಟ್ಸ್ನ ಹಾಕಿತ್ತು, ಅದನ್ನು ಕೂಡ ನಿಮಗೆ ನಾನು ಶೇರ್ ಮಾಡಿದ್ದೆ. ಸೊ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಅಟೆಸ್ಟೇಷನ್ ಕೂಡ ನೀವು ಮಾಡಿಸ್ಕೊಂಡು ಹೋಗಬೇಕಾಗತ್ತೆ. ಬೇರೆ ಸೆಂಟ್ರದ ಗೊತ್ತಿಲ್ಲ, ಬೆಂಗಳೂರು ಸೆಂಟ್ರಲ್ಲೇ ಮಾಡಿದ್ರು, ಮತ್ತು ಹುಬ್ಬಳ್ಳಿ ಸೆಂಟ್ರಲ್ಲೂ ಕೂಡ ಜೆರಾಕ್ಸ್ ಮೇಲೇನು ಕೂಡ ಅಟೆಸ್ಟೇಷನ್ ಕೂಡ ಕೇಳ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಹೇಳಿದರು. ಸೊ ಮುಂದೆ ನೀವು ಯಾರೆಲ್ಲ ಈಗ ಇವತ್ತು ಒಂದು ಬಿ ಪಿ ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ರಿ, ಸೊ ಅವರುಗಳು ತಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಕೋಬೇಕು, ಬೇರೆ ವಿದ್ಯಾರ್ಥಿಗಳು ಕೂಡ ಇದು ಅನುಕೂಲ ಆಗುತ್ತೆ. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನುವರೆಗೆ ಅಟೆಸ್ಟೇಷನ್ ಮಾಡಿಸಿಲ್ಲ, ಅಟೆಸ್ಟೇಷನ್ ಮಾಡಿಸ್ಕೊಳ್ಳಿ. ಪ್ರಿನ್ಸಿಪಲ್ ಅಥವಾ ಗೆಜೆಟ್ ಆಫೀಸರ್, ಈಗ ಹೆಂಗೆ ನೀವು ಫೈನಲ್ ಪ್ರಿಂಟೌಟ್ ಒಳಗಡೆ ಗೆಜೆಟ್ ಆಫೀಸರ್ ಸೈನ್ ಮಾಡಿಸಿದ್ದೀರಿ, ಅದೇ ರೀತಿಯಾಗಿ ಜೆರಾಕ್ಸ್ ಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವುಗಳನ್ನು ಜೆರಾಕ್ಸ್ ಮಾಡಿಸ್ಕೋಬೇಕು. ಜೆರಾಕ್ಸ್ ಮೇಲೆ ಪ್ರಿನ್ಸಿಪಲ್ ಸೀಲ್ ಅವ್ರ ಸಿಗ್ನೇಚರ್ ಅಥವಾ ಯಾರೋ ಮೆಡಿಕಲ್ ಆಫೀಸರು ಅಥವಾ ಗೌರ್ಮೆಂಟ್ ಆಫೀಸರ್ದು ಯಾರೋ ಯಾರೋ ಒಟ್ ಆಗಿರ್ಬೋದು, ಅವ್ರದ್ದು ಸೀಲ್ ಸಿಗ್ನೇಚರ್ ಇರಬೇಕು. ಅಂಥವ್ರ ಸಿಗ್ನೇಚರ್ ಸೀಲ್ ಮಾಡಿಸೋದು ನೀವು ಅದಕ್ಕೆ ಅಟೆಸ್ಟೇಷನ್ ಅಂತ ಕರಿತೀವಿ, ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ.